ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಎಜೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಬೆಳಗಾವಿ ಸುವರ್ಣಸೌಧ ಮುಂದೆ ಮಾದಿಗ ಬೃಹತ್ ಹೋರಾಟ ನಡೆಯುತ್ತಿದ್ದು ಸ್ಥಳಕ್ಕೆ ಸಮಾಜ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ ಪೂಜಾರ ಅವರು ಭೇಟಿ ನೀಡಿ ಮನವಿ ಪಡೆದು ಮಾತನಾಡಿ, ಒಳ ಮೀಸಲಾತಿ ಪರ ನಮ್ಮ ಸರ್ಕಾರ ಇದೆ. ಈಗಾಗಲೇ ಉಪಸಮಿತಿ ರಚನೆಯಾದ ಈ ಕುರಿತು ಸರ್ಕಾರ ಆದಷ್ಟು ಬೇಗನೆ ಒಂದು ನಿರ್ಣಾಯಕ ಮಾಡಲಿದೆ. ನಿಮ್ಮ ಹೋರಾಟ ನ್ಯಾಯಸಮ್ಮತ ಹಾಗೂ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಎಂದು ಸಮಾಜ ಕಲ್ಯಾಣ ಸಚಿವರು ತಿಳಿಸಿದರು. ಹೋರಾಟಗಾರರು ಮಾತನಾಡಿ, ನಮ್ಮ ಹೋರಾಟ ಕಳೆದ 30 ವರ್ಷಗಳಿಂದ ನಡೆಯುತ್ತಿದೆ. ನಮ್ಮ ಪರವಾಗಿ ಯಾವುದೇ ಸರ್ಕಾರ ಎಜೆ ಸದಾಶಿವ ಆಯೋಗದ ವರದಿಯನ್ನು ತೆಗೆದು ನೋಡ್ತಿಲ್ಲ. ಇದು ಮಾದಿಗರಿಗೆ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಮತ್ತು ಮೋಸವಾಗಿದೆ. ಸರ್ಕಾರ ಇದನ್ನು ಜಾರಿಗೆ ಮಾಡದಿದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆದ ಗತಿ ಬಿಜೆಪಿ ಸರ್ಕಾರಕ್ಕಾಗಲಿದೆ ಎಂದು ಅಮ್ಮಣ್ಣ ಹರೋಲಿ ಸಚಿವರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸುರೇಶ್ ಐಹೊಳೆ, ಕೇಶವಮೂರ್ತಿ, ಆಕಾಶ್ ಮಾದರ್ ಮುಂತಾದವರಿದ್ದರು. ಹೋರಾಟ ಇನ್ನೂ ನಿಲ್ಲಿಲ್ಲ, ಬಹಳ ದಿವಸಗಳಲ್ಲಿ ಇರುವಂತ ನೀವು ಏನ್ ಹೇಳ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಸ್ಪಷ್ಟತೆ ಇದೆ ನಮ್ಮ ಕೈಲಿ, ಸರ್ಕಾರಕ್ಕೆ ಸ್ಪಷ್ಟತೆ ಇದೆ. 101 ಜಾತಿಗಳಿದೆ, ಆ 101 ಜಾತಿಗಳನ್ನು ಕೂಡ ಬೇರೆ ಬೇರೆ ಸಮುದಾಯದವರು ಒಂದಷ್ಟು ಆರ್ಥಿಕವಾಗಿ ಮತ್ತು ಹಿಂದುಳಿದವರಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದವರಿದ್ದಾರೆ, ರಾಜಕೀಯವಾಗಿ ಹಿಂದುಳಿದವರಿದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಒಳ ಮೀಸಲಾತಿಯನ್ನು ಸದಾಶಿವ ಆಯೋಗ ವರದಿಯನ್ನು ಕೊಟ್ಟಿರುತ್ತೆ. ಅದರ ಹಿನ್ನೆಲೆಯಲ್ಲಿ ಪ್ರಕಟ ಆಗಲಿ ಆಗಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಉಪಸಮಿತಿಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಆ ಉಪಸಮಿತಿ ಆ ವರದಿಯನ್ನು ಅಧ್ಯಯನ ಮಾಡಿಕೊಂಡು ನಮಗೆ ಸರ್ಕಾರಕ್ಕೆ ವರದಿಯನ್ನು ಕೊಡುತ್ತೆ. ಒಂದು ನಿಮಗೆ ಸ್ಪಷ್ಟ ಇರಬೇಕು ಏನಂದರೆ, ನೀವು ತುಂಬ ಇದ್ರ ಬಗ್ಗೆ ಹೋರಾಟ ಮಾಡಿದವರಾಗಲಿಲ್ಲ. ಉಪಸಮಿತಿಯನ್ನು ಮಾಡಿದಂಥ ಉದ್ದೇಶವೇ ಭಾಗಶಃ ಇದರ ಭಾವನೆಗಳು ಸರ್ಕಾರಕ್ಕೆ ಅರ್ಥ ಆಗಿದೆ ಅಂತ. ಇಲ್ಲದೆ ಉಪಸಮಿತಿಯನ್ನು ಯಾವ ಸರ್ಕಾರ ಮಾಡಿದ್ದಾರೆ. ಹಾಗೆ ನನ್ನ ಅನುಭವದ ಪ್ರಕಾರ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಈಗ ನಾನು ಕೂಡ ಕೆಲವು ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ. ಯಾಕಂದರೆ ಆ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಆ ಮಂತ್ರಿಗಳ ಜೊತೆ ಮಾತಾಡಿದ್ದೆ. ಡಾಕ್ಟರ್ ಸುಧಾಕರ್ ಕೂಡ ಇದ್ದಾರೆ. ನಮ್ಮ ಮನಸ್ಸೊಳಗಿರೋದು ಸರ್ಕಾರದ ಮನಸ್ಸೊಳಗಿರೋದು ಒಳ ಮೀಸಲಾತಿ ಕೇಳುವವರಿಗೆ ನ್ಯಾಯಬದ್ಧವಾದ ಹಕ್ಕು ಅಂತ ನಮ್ಮ ಮನಸ್ಸು. ಆದ್ದರಿಂದ ನಾನಿಗೆ ಹೇಳೋದಕ್ಕೆಲ್ಲ ಉತ್ತರ ಕೊಡೋದು ನನಗೆ ಕಷ್ಟ ಸಾಧ್ಯ. ಯಾಕಂದರೆ ತುಂಬ ವರದಿಗಳಿದೆ, ತುಂಬ ನೀವು ಅಧ್ಯಯನ ಮಾಡಿದ್ದೀರಿ, 10-20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ಆ ಹೋರಾಟದ ಒಂದೊಂದು ಕಲ್ಪನೆ ಕೂಡ ನಿಮಗಿದೆ, ಹೋರಾಟದ ಒಂದೊಂದು ಸ್ಟೆಪ್ಪನ್ನು ಕೂಡ ನಿಮ್ಗೆ ಗೊತ್ತಿದ್ದವರು. ಅದರಿಂದ ನಿಮಗೆಲ್ಲರೂ ಉತ್ತರ ಕೊಡೋದು ಕಷ್ಟ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಇವತ್ತು 4-5 ಗಂಟೆಗೆ ಸಿಗ್ತಾರೆ, ಎರಡು ವರದಿಗಳನ್ನು ಎರಡು ವಿಚಾರ ಸಂಬಂಧಪಟ್ಟಂತೆ ಅದರಲ್ಲಿ ನಾನು ಮಾತಾಡ್ತೇನೆ. ಒಂದು ನಿಮ್ಮ ಮನಸ್ಸೊಳಗಿರಲಿ, ನಾನು ವಿನಂತಿಗಳು ನೀವು ಎಷ್ಟೇ ಆಕ್ರೋಶದಿಂದ ಮಾತಾಡ್ತೀನಿ ಕೂಡ ನನ್ನ ವಿನಂತಿ ಏನಂತಂದರೆ, ಒಳ ಮೀಸಲಾತಿಯನ್ನು ಮಾದಿಗರು ಕೇಳ್ತಾ ಇರೋದು ನ್ಯಾಯ ಅಂತ ನಮಗನ್ನು ಸರ್ಕಾರ ಕಲಿಸಿದ್ರಿಂದ ಉಪಸಮಿತಿಯನ್ನು ನಾನು ರಚನೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇನ್ನೊಂದ್ಸತಿ ಚರ್ಚೆ ಕೊಡ್ತೇನೆ. ಸದನದಲ್ಲಿ ಚರ್ಚೆ ಮಾಡುವಂಥದ್ದು ಸರ್ಕಾರ ಚರ್ಚೆ ಮಾಡೋದಿಲ್ಲ, ಪ್ರಸ್ತಾಪ ಬಂದರೆ ಚರ್ಚೆ ಮಾಡ್ತೇವೆ, ಸದನದಲ್ಲಿ ಉತ್ತರ ಕೊಡ್ತೇವೆ. ಉತ್ತರ ಕೊಡುವಾಗ ನಿಮ್ಮ ಭಾವನೆಗಳು ಮತ್ತು ನ್ಯಾಯವನ್ನು ಎರಡನ್ನೂ ಅರ್ಥ ಮಾಡಿಕೊಂಡು ಸಮಂಜಸವಾದ ಉತ್ತರ ಕೊಡ್ತೇವೆ. ಯಾರಿಗೂ ಆತಂಕ ಇರಬೇಡ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಾನಸಿಕವಾಗಿ ಮತ್ತು ಸರ್ಕಾರದ ಪರವಾಗಿ ನಮ್ಮೆಲ್ಲರ ಭಾವನೆಗಳು ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಮಾದಿಗರು ಕೇಳ್ತಾ ಇರುವಂಥ ಅಥವಾ ಒಳ ಮೀಸಲಾತಿ ಕೇಳ್ತಾ ಇರುವಂಥ ನ್ಯಾಯ ಇದೆ, ಇದನ್ನು ನಮ್ಮ ಸರ್ಕಾರ ಒಪ್ಪಿಕೊಂಡಿದೆ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಿಮ್ಮ ಭಾವನೆಗಳನ್ನು ಹೇಳಿ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ತೇವೆ. ಇದರಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನನ್ನ ಭಾವನೆಯನ್ನು ಕೂಡ ಸೇರಿಸಿದೆ. 10 ವರ್ಷ ಆಯ್ತು, ಯಾವುದೇ ಮಾದಿಗರ ಮುಖಂಡರು ಕರೆಸಿಲ್ಲ, ಚರ್ಚೆ ಮಾಡಿಲ್ಲ, ಯಾವುದೇ ಮಾದಿ 48 ಗಂಟೆ ಸಾಕು. ಯಾಕಂದ್ರೆ ಜಸ್ಟಿಸ್ ಸದಾಶಿವ ಅವರು ಅಷ್ಟು ನುರಿತ ನ್ಯಾಯಾಧೀಶರವರು, ಅವರೇನು ಮಾಮೂಲಿ ವ್ಯಕ್ತಿ ಅಲ್ಲ. ವೀರಪ್ಪನ ವಿರುದ್ಧ STF ಒಂದು ವರದಿ ತಯಾರು ಮಾಡಕ್ಕೆ ಬಹಳ ಕಷ್ಟಪಟ್ಟು ವರದಿ ಕೊಟ್ಟವರು. ಸರ್ಕಾರದ ವಿರುದ್ಧ ಯಾವ ಸರ್ಕಾರನ್ನು ಅವರು ಲೆಕ್ಕ ಮಾಡಿದವರಲ್ಲ. ಮೊನ್ನೆ ಮಾಧ್ಯಮದವರು ಅವರ ಹತ್ರ ಹೋದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 10 ವರ್ಷ ಒಂದು ವರದಿ ನೀಡೋದೇ ಅಪರಾಧ. 10 ವರ್ಷ ಅದು ಗಂಟು ಬಿಸಿಲಾರ್ದಂಗೆ ಇಡೋದಿದೆಯಲ್ಲ, ಅದು ಅಪರಾಧ. ಅದು ಪ್ರತಿಪಕ್ಷ ಇರಲಿ ಯಾವುದೇ ಆಡುವ ಪಕ್ಷ ಇರಲಿ, ಅದಕ್ಕೋಸ್ಕರ ಅವ್ರ ತೀರ್ಮಾನ ಅವ್ರು ಹೇಳಿದ್ದಾರೆ. ಈಗ CM ಅವ್ರು ಯಾವಾಗ ಕರೀತಾರೆ, ಯಾವಾಗ ಬಿಡ್ತಾರೆ ಅನ್ನೋದು ನಾವು ನಂತರ ಮಾತಾಡೋಣ. ಅದಕ್ಕೋಸ್ಕರ ನಾವು ಇದು ಗೊತ್ತಿದ್ದೆ, ಇವರು ವಿಳಂಬ ಮಾಡಿ 17 ಬಗ್ಗೆ ಮಾತಾಡ್ತಾರೆ, 17 ಇದಕ್ಕೆ ಸಂಬಂಧ ಇಲ್ಲ ಅಂತ ನಾವು ಹೇಳಿದ್ದು. 17% ಹೆಚ್ಚಾದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ನಮಗೆ ಬೇಕಾಗಿದ್ದು 6-5 ಅಲ್ವಾ. ಇನ್ನು 20 ವರ್ಷ ಆಯ್ತದ 17 ಡಿಕ್ಲೇರ್ ಆಗೋಕ್ಕೆ, ಅದು ಬಿದ್ದೋಗ್ಬೋದು. ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡಬೇಕು, ಇದನ್ನ ಗಮನ ತರಬೇಕು. ಆಕ್ಚುಲಿ ನಮ್ಮ ಸಮುದಾಯದ ಸಚಿವರು ನಮ್ಮ ಸಮುದಾಯ ರಾಜಕಾರಣದಲ್ಲಿ ಇದನ್ನ ಹೇಳಬೇಕು, ಅವರಿಗೆ ಗೊತ್ತಿಲ್ಲ ಇದು, ಯಾಕಂದ್ರೆ ಅವ್ರು ಇಲ್ಲಿ ಬರಂಗಿಲ್ಲ. ಬ್ಯೂರೋ ರಿಪೋರ್ಟ್, ಆಕಾಶ ಮಹಾದರ, BVNEWS, ಬೆಳಗಾವಿ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.